ವಾಪಸ್ವರಕ್ಕಿಂತ ಆಪ್ತರನ್ನು ಕಳ್ಕೊಳ್ಳೋದೇ ಒಳ್ಳೆ ನಿರ್ಧಾರ ಆಗ್ಬೋದು ನಿನಗೆ. ನೀನು ನಿನ್ನ ಭವಿಷ್ಯದ ಸುಂದರ ಕಲ್ಪನೆಯಲ್ಲಿದ್ದರೆ ನಾನು ಅದನ್ನು ಕೆಡಿಸೋದಿಲ್ಲ ವಾಸು. ನಾನು ನಿನಗೆ ಅಡ್ಡಿ ಆಗಲ್ಲ. ನೀನು ಈ ಮಗು ಗಡ್ಡಿ ಆಗ್ಬೇಡ. ನಾನು ಅನ್ಕೊಂಡ ಹಾಗೆ ನನ್ನ ಭವಿಷ್ಯ ಮುಂದುವರಿಲೇ ಇಲ್ಲ. ಅದರಿಂದ ಭವಿಷ್ಯದ ಚಿಂತೆ ಮತ್ತು ಭಯ ಇದನ್ನ ಕಾಡೋದೇ ಇಲ್ಲ ವಾಸು. ಯಾರ್ಯಾರ ಹಣೆ ಬರ ಹೇಗೇಗಿರುತ್ತೋ ಹಾಗಾಗೆ ಆಗ್ಲಿ. ನಾವಿಬ್ರು ಇಷ್ಟೆಲ್ಲ ಮಾತಾಡಿದ್ವಲ್ಲ, ಒಂದೆರಡು ದಿನ ನಾವಿಬ್ರು ದೂರ ದೂರ ಇದ್ ನೋಡೋಣವಾ? ಸಾಧ್ಯ ಇಲ್ಲ ದೇವಕಿ. ಸಾರಿ ವಾಸು, ನಾನು ಆ ರೀತಿಯೆಲ್ಲ ಮಾತಾಡಬಾರ್ದಾಗಿತ್ತು. ನಾನು ಅಷ್ಟೇ ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ. ದೇವಕಿನ ನೋಡೋದಕ್ಕೆ ಯಾವಾಗ ಹೋಗ್ತೀರಾ? ಅವರು ನೋಡ್ಕೊಂಡೇ ಬರ್ತಾ ಇದ್ದೀನಿ. ಏನಂದ್ಲು? ನಿವೇದಿತ ಅವರೇ, ಒಂದು ಕ್ಷಣ ನಾನು ಇನ್ಸ್ಪೆಕ್ಟರ್ ಅನ್ನೋದನ್ನು ಮರ್ತು ಹೇಳಿ. ಅದೇ ದೇವಕಿ ವಿಚಾರ, ಮಗುನ ಅವ್ರಿಗೆ ವಾಪಸ್ ಕೊಡೋದೇ ಸರಿಯಾದ ಕ್ರಮ ಅನ್ಸುತ್ತೆ. ಇದಕ್ಕೆ ಒಪ್ಕೊಂಡಿದ್ದೆ ದೊಡ್ಡ ತಪ್ಪು. ಈಗ ಮಗುನ ಇಟ್ಕೊಂಡು ಮತ್ತೊಂದು ತಪ್ಪು ಮಾಡೋದು ಬೇಡ ಅಲ್ಲ. ದೇವಕಿನ ನೋಡೋ ಮುಂಚೆ ನನಗೂ ಹಾಗೆ ಅನಿಸಿತ್ತು. ಆದರೆ ದೇವಕಿ ನೋಡಿದ ಮೇಲೆ ನನ್ನ ಅಭಿಪ್ರಾಯ ಬದಲಾಗಿದೆ. ಅವ್ರಿಗೂ ತುಂಬ ಅನ್ಯಾಯ ಆಗಿದೆ. ಹಾಗಾದರೆ ಮಗು ಬಗ್ಗೆ ಏನು ತೀರ್ಮಾನ ತಗೊಳ್ಬೇಕು? ಮಗುನ ಅವ್ರಿಗೆ ಕೊಡೋದು ಬೇಡ ಅಂತೀರಾ? ನೋಡಿ, ಇಲ್ಲಿ ಎರಡು ಕಾಂಪ್ಲಿಕೇಟೆಡ್ ವಿಷಯ ಇದೆ. ನಿಮ್ಮ ಅತ್ತಿಗೆನೋ ಇದನ್ನೇ ಹೇಳಿದ್ರವತ್ತು, ಆದರೆ ನಾನು ಅದು ಪೂರ್ಣ ನಂಬಲಿಲ್ಲ. ದೇವಕಿ ಹೇಳಿರೋ ವಿಚಾರಗಳು ಇಲ್ಲಿ ಅತಿ ಮುಖ್ಯ ಅನ್ನಿಸ್ತಾ ಇದೆ. ರಘು ಮನೆಯವರು ಕಡೆಗೆ ದೇವಕಿನ ತುಂಬ ಕಡೆಗಣಿಸಿದ್ದಾರೆ. ಏನೇ ಆದರೂ ಮಾತಕ್ಕೆ ತಪ್ಪಬಾರ್ದಲ್ವಾ? ನಾನು ಹಾಗೆ ಅಂದ್ಕೊಂಡಿದ್ದೆ. ಆದರೆ ಮಗು ಆದಮೇಲೆ ಹೆರಿಗೆ ನಂತರದ ಖರ್ಚನ್ನೆಲ್ಲ ನಾವು ನೋಡ್ಕೋತೀವಿ ಅಂತ ಹೇಳಿದ್ರಂತೆ. ಯಾರಿಗೂ ಗೊತ್ತಾಗ್ದಾಗೆ ಅವ್ರನ್ನ ಮನೇಲಿ ಇಟ್ಕೋತೀವಿ ಅಂತಲೂ ಹೇಳಿದ್ರಂತೆ. ಆದರೆ ರಘು ಯಶೋಧ ಹಾಗೆ ನಡ್ಕೊಂಡಿಲ್ಲ. ಆದರೆ ಈಗ ಅದನ್ನೆಲ್ಲ ಹೇಳೋಕ್ಕಾಗುತ್ತಾ? ಇಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ, ಅದನ್ನೇ ನಿಮ್ಗೆ ಅವಾಗ ನಾನು ಕಾಂಪ್ಲಿಕೇಟೆಡ್ ವಿಚಾರ ಅಂತ ಹೇಳಿದ್ದು. ದೇವಕಿನ ಹೆರಿಗೆ ಆಗೋವರೆಗೂ ಮನೇಲೇ ಇಟ್ಟುಕೊಂಡು ಆಮೇಲೆ ದೇವಕಿ ಮಗುನ ಕೊಡದೇ ಇದ್ರೆ ಅದು ಅಪರಾಧ ಆಗ್ತಾ ಇತ್ತು. ಅವ್ರ ಗರ್ಭಿಣಿಯ ಕಡೆಯ ದಿನಗಳಲ್ಲಿ ಮನೆ ಬಿಟ್ರಂತೆ. ಅವಾಗಲೇ ರಘು ಕಂಪ್ಲೇಂಟ್ ಕೊಟ್ಟಿದ್ರೆ ದೇವಕಿ ತಪ್ಪು ಅಂತ ಅನ್ನಿಸ್ತಾ ಇತ್ತು. ಪಾಪ, ಅವ್ರು ನನ್ನ ಜೊತೆ ಮಾತಾಡಬೇಕಾದ್ರೆ ಐ ಫೆಲ್ಟ್ ವೆರಿ ಸ್ಯಾಡ್. ಸುಮ್ಮನೆ ಅವಳೆ ಹಾಕಿ ಕೆಲ್ಸಕ್ಕೆ ಒಪ್ಕೊಂಡ್ಲೇನೋ, ನಮ್ಮೆಲ್ಲರೂ ಹೊಟ್ಟೆ ಉರಿಸ್ತಾಳೆ. ನಿಜ ಹೇಳಬೇಕು ಅಂದರೆ ರಘು ನಂಗೆ ತುಂಬ ಹಳೆ ಸ್ನೇಹಿತ.
ಈ ಕೇಸ್ ವಿಚಾರದಲ್ಲಿ ತುಂಬ ತಪ್ಪು ಮಾಡಿದಾನ. ಅವನು ಕಾಂಟ್ರಾಕ್ಟ್ ವಿಚಾರದಲ್ಲಿ ಅವನು ಸರಿ ಇರಬಹುದು, ಆದರೆ ಮಾನವೀಯತೆ ದೃಷ್ಟಿಯಲ್ಲಿ ತುಂಬ ದೊಡ್ಡ ಅನ್ಯಾಯ ಮಾಡಿದ್ದಾನೆ. ಆದರೆ ಅದನ್ನೇ ದೇವಕಿನ ಮುಂದುವರಿಸ್ತಾ ಹೋದರೆ ಇಲ್ಲಿ ಯಾರಿಗೂ ನ್ಯಾಯ ಸಿಗಲ್ಲ ಅಲ್ವಾ? ಹಾಂ, ನಾನು ಅದನ್ನೇ ಹೇಳಿದ್ದೀನಿ. ಕೋರ್ಟು ಕಚೇರಿ ಅಂತೆಲ್ಲ ಅಲ್ಲಿಯೋದು ತುಂಬ ಹಿಂಸೆ. ಒಳ್ಳೆ ದಿನಗಳನ್ನ ಹಾಗೆ ಕಳಿಬಾರದು. ವಾಸು ಕೂಡ ತುಂಬ ಒಳ್ಳೆ ವ್ಯಕ್ತಿ. ವಾಸು, ದೇವಕಿ ಇಬ್ಬರು ಒಳ್ಳೆ ಜೀವನ ಶುರು ಮಾಡೋದು ಒಳ್ಳೇದು. ಆಗಿದ್ದ ಹಾಗೋಯ್ತು. ನೀವೆಲ್ಲ ಸೇರಿ ನಿಮ್ಮ ತಂಗಿನ ಒಪ್ಪಿಸಿ ಮಗುನ ಕೊಡೋ ಹಾಗೆ ಮಾಡಿ. ಅದರಿಂದ ದೇವಕಿಗೆ ಹೆಚ್ಚು ಅನುಕೂಲ ಆಗುತ್ತೆ. ಏನಾಗುತ್ತೋ ಏನೋ, ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಸರಿ ಸರ್, ನಾನು ಇನ್ನು ಹೊರಡ್ತೀನಿ. ಸರಿ, ಬನ್ನಿ, ಆನ್ ದ ವೇ ಡ್ರಾಪ್ ಮಾಡ್ತೀನಿ. ಆಶ್ಚರ್ಯ. ಹಲೋ ಸುಧಾಕರ್. ಹಲೋ, ಹೇಗಿದ್ದೀರಾ ಸುನೀತಾ? ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಎನಿ ಪ್ರಾಬ್ಲಮ್? ಏನಿಲ್ಲ ಡಾಕ್ಟರ್, ನಿಮ್ಮ ಹತ್ರ ಒಂದು ವಿಚಾರ ಚರ್ಚೆ ಮಾಡಬೇಕಿತ್ತು, ಅದಕ್ಕೆ ಬಂದೆ. ಬಾಡಿಗೆ ತಾಯಿ ಆಗೋ ವಿಚಾರ ಅಲ್ಲ ತಾನೆ? ನೋ, ಬಾಡಿಗೆ ತಾಯಿ ಆಗಿರೋ ವಿಚಾರ. ಅದೇ ಡಾಕ್ಟರ್, ನಿಮ್ಮ ಪೇಷಂಟ್ ದೇವ್ಕಿ ವಿಚಾರ. ದೇವ್ಕಿ ತುಂಬಾ ತಪ್ಪು ಮಾಡ್ತಾ ಇದ್ದಾರೆ. ಏನೇ ಮಾಡಿದ್ರು ಅದು ನ್ಯಾಯಬದ್ಧವಾಗಿರ್ಬೇಕಲ್ವಾ? ನಿಮಗೆ ಗೊತ್ತಿದೆಯಲ್ಲ ಸುಧಾಕರ್, ನೀವೇ ಅಲ್ವಾ ಅಗ್ರಿಮೆಂಟ್ ಮಾಡಿಸಿದ್ದು? ನಾನೇ ತಾನೆ ಅದಕ್ಕೆ ವಿಟ್ನೆಸ್ ಕಮ್ ಡಾಕ್ಟರ್. ನಿಜ ನಿಜ, ಆ ಕಾರಣದಿಂದಲೇ ನಾವು ನಿಮ್ಮ ಹತ್ರ ಬಂದಿರೋದು. ನಾನೇನು ಮಾಡ್ಬೋದು ಹೇಳಿ? ಐ ಮೀನ್ ಡಾಕ್ಟರ್, ದಟ್ಸ್ ಆಲ್. ಒಂದು ಒಳ್ಳೆ ಉದ್ದೇಶಕ್ಕೆ ಸಪೋರ್ಟ್ ಮಾಡಿದೆ ಅಷ್ಟೇ. ಹಾಗಲ್ಲ ಡಾಕ್ಟರ್, ನಿಮ್ಮ ಉದ್ದೇಶ ಒಳ್ಳೆಯದೆ, ಆದರೆ ಅದು ಮಿಸ್ಯೂಸ್ ಆಗಿದೆ. ರಘು ಯಶೋಧ ಅದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ. ಏನಾಯಿತು, ಏನು ಮಾಡಿದ್ರು ರಘು ಯಶೋಧ? ನನಗೆ ಗೊತ್ತಿದ್ದ ಹಾಗೆ ಅವರಿಬ್ರು ದೇವ್ಕಿನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. ದೇವ್ಕಿ 7.5 ತಿಂಗಳವರೆಗೂ ಚೆಕಪ್ಪಿಗೆ ಬರ್ತಾ ಇದ್ರು, ಇದ್ದಕ್ಕಿದ್ದಾಗೆ ಬರಲಿಲ್ಲ. ಆಮೇಲೆ ಗೊತ್ತಾಯಿತು ಅವರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ. ಇಲ್ಲ ಡಾಕ್ಟ್ರೆ, ಮನೆ ಬಿಟ್ಟು ಹೋಗೋ ಹಾಗೆ ನೋಡ್ಕೊಂಡು ಯಶೋಧ ಪ್ರೆಗ್ನೆಂಟ್ ಆಗ್ತಿದ್ದಂಗೆ ದೇವ್ಕಿನ ನೆಗ್ಲೆಕ್ಟ್ ಮಾಡಿ ಮನೆ ಬಿಟ್ಟು ಓಡಿಸಿದ್ರು. ಸಾರಿ, ದಿಸ್ ಈಸ್ ವೆರಿ ಬ್ಯಾಡ್. ಏನೇ ಆದರೂ ಮಗು ಯಶೋಧಾಗೆ ಸೇರಬೇಕಾಗಿದ್ದು. ಹೇಳಿ ಸುಧಾಕರ್, ಯಾಕೆಂದರೆ ನೀವೇ ನ್ಯಾಯವಾದಿಗಳು. ಅವರು ಒಪ್ಪಂದಕ್ಕೆ ಸರಿಯಾಗಿ ನಡ್ಕೊಂಡಿದ್ರೆ ನೀವು ಹೇಳಿದ ಮಾತನ್ನೇ ನಾವು ಹೇಳ್ತಿದ್ವಿ. ಆದರೆ ಅವ್ರ ಒಪ್ಪಂದನ ಮುರಿದಿದ್ದಾರೆ. ರಘು ಯಶೋಧಾಗ ಒಂದ್ಯಾಯ, ದೇವ್ಕಿಗೆ ಒಂದ್ಯಾಯನ ಡಾಕ್ಟರ್? ಅದೆಲ್ಲ ನನಗೆ ಗೊತ್ತಿಲ್ಲ, ನ್ಯಾಯದ ವಿಚಾರ ಹೇಳಿದೆ ಅಷ್ಟೇ. ಹಾಗಾದರೆ ನೀವು ಕೋರ್ಟ್ಗೆ ಹೋಗಿ ಕಾಂಪನ್ಸೇಷನ್ ಕೇಳ್ಬೋದಲ್ವಾ? ಅದಕ್ಕೆ ದೇವ್ಕಿ ಮಗುನ ಕೊಡ್ತಿಲ್ಲ. ಅದು ಹೇಗಾಗತ್ತೆ ಸುನೀತಾ? ಮಗುನ ಕೊಡಲೇಬೇಕಾಗತ್ತೆ, ಅದು ಯಶೋಧ ಹಕ್ಕು. ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಕೇಳೋದು ದೇವ್ಕಿ ಹಕ್ಕು. ಇಷ್ಟೆಲ್ಲ ಸುತ್ತಿ ಬೆಳೆಸಿ ಹೋಗೋಕ್ಕಿಂತ
ಮಗುನ ಕೊಡದೇ ಇದ್ರೆ ಮುಗ್ದೋಯ್ತಲ್ಲ. ಆದರೆ ನೀವು ನಮ್ಮ ಬೆಂಬಲಕ್ಕೆ ನಿಲ್ಬೇಕು. ದೇವಕಿ ಬಾಡಿಗೆ ತಾಯಿ ಆಗೇ ಇಲ್ಲ ಅಂತ ಹೇಳಿದ್ರೆ ಮುಗ್ದೋಯ್ತು. ಏಕೆಂದ್ರೆ ಸಾಕ್ಷಿ ಇರೋದು ನೀವೊಬ್ರೆ. ಸಪೋರ್ಟ್ ಮಾಡ್ತಿರಲ್ಲ? ಚೇಚೆ, ಅದು ಹೇಗಾಗತ್ತೆ ಸುಧಾಕರ್? ಆಗತ್ತೆ, ಆಗ್ಲೇಬೇಕು, ಖಂಡಿತ ಆಗೇ ಆಗುತ್ತೆ. ಸುನೀತಾ, ನೀವು ಸ್ವಲ್ಪ ಹೊರಗಡೆ ಇರ್ತೀರಾ ಪ್ಲೀಸ್. ಕೋರ್ಟಲ್ಲಾಗೋ ಧರ್ಮ ಸಂಕಟದ ಬಗ್ಗೆ ಡಾಕ್ಟ್ರಿಗೆ ಹೇಳಬೇಕು. ಸರಿ. ನೋಡಿ ಡಾಕ್ಟ್ರೆ, ದೇವಕಿನ ಬಾಡಿಗೆ ತಾಯಿಯಾಗಿ ಮಾಡಿದ ಮೇಲೆ ಯಶೋಧನ ತಾಯಿ ಆಗೋ ಹಾಗೆ ಟ್ರೀಟ್ ಮಾಡಿದ್ದು ತಪ್ಪಲ್ವೇ? ಆಸ್ ಎ ಡಾಕ್ಟರ್? ನಾನು ಅದನ್ನೇ ಹೇಳ್ತಾ ಇರೋದು. ಆಸ್ ಎ ಡಾಕ್ಟರ್ ನೀವು ಮಾಡಿದ್ದು ತಪ್ಪಲ್ವೇ? ಯಾಕೆಂದರೆ ಇಬ್ಬರಿಗೂ ನೀವೊಬ್ಬರೇ ಡಾಕ್ಟರ್ ಅನ್ನೋದನ್ನ ಮರಿಬೇಡಿ. ನೋಡಿ ಸುಧಾಕರ್, ಗರ್ಭ ಧರಿಸೋದು ನಮ್ಮ ಕೈಲಿಲ್ಲ. ಆದರೆ ಯಶೋಧಾಗೆ ಗರ್ಭವತಿ ಆಗದೇ ಇರೋ ಸಮಸ್ಯೆ ಇರಲಿಲ್ಲ ಅಂತ ನಿಮಗೆ ಗೊತ್ತಿತ್ತು, ಸರಿ ತಾನೇ? ನಿಜ ಏನು ಅಂತ ಈಗಾಗಲೇ ಪ್ರೂವ್ ಆಗಿದೆ ಅಲ್ವಾ? ಅಂದರೆ ಯಶೋಧಾಗೆ ಗರ್ಭ ಧರಿಸೋ ಸಾಮರ್ಥ್ಯ ಇದ್ದರೂ ದೇವಕಿನ ಬಾಡಿಗೆ ತಾಯಿಯಾಗಿ ಗೊತ್ತು ಮಾಡಿದ್ರಿ. ಒಂದು ವೇಳೆ ಮಗು ಯಶೋಧದೆ ಅಂತ ಸಾಬೀತಾದರೂ ಈ ಕಾರಣದಿಂದ ನೀವು ಅಪರಾಧಿ ಆಗ್ತೀರಾ? ಒಂದು ವೇಳೆ ದೇವಕಿದೆ ಮಗು ಅಂತ ಸಾಬೀತಾದರೆ ನೀವು ಹಣದಾಸೆಗೆ ಸುಲ್ ಸಾಕ್ಷಿ ಹೇಳಕ್ಕೆ ಬಂದ್ರಿ ಅಂತ ನಿಮ್ಮ ಖ್ಯಾತ ಹೆಸರಿಗೆ ಕಳಂಕ ಅಂಟ್ಕೊಳತ್ತೆ. ಹಾಗಾಗಿ ದೇವಕಿನ ಬಾಡಿಗೆ ತಾಯಿಯಾಗಿ ಗೊತ್ತು ಮಾಡೇ ಇಲ್ಲ ಅಂತ ಹೇಳೋದು ನಿಮ್ಮ ಜನಪ್ರಿಯತೆಯ ದೃಷ್ಟಿಯಿಂದ ತುಂಬ ಸೇಫು. ಆಯ್ಕೆ ನಿಮ್ಮದು, ಬರ್ತೀನಿ. ವಿದ್ಯಾಧರ್ ಫ್ರೆಂಡು ಹೇಳಿ ಸರ್. ವಿದ್ಯಾಧರ್ ತುಂಬ ಡಲ್ ಆಗಿದ್ದಾರೆ. ಹೌದಾ? ನಾವೀಗ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಇದೇ ವಿಷಯ. ಏನು ವಿಷಯ ಅಂತ ತಿಳ್ಕೊಂಡ್ಯಾ? ಏನು ಅಂತ ಹೇಳ್ತಿಲ್ಲ, ವಿಚಿತ್ರವಾಗಿ ಮಾತಾಡ್ತಿದ್ದಾರೆ. ಹುಟ್ಟು ಸಾವಿನ ಬಗ್ಗೆ ಹೇಳ್ತಾರೆ, ಪರದೇಶಿ ಮಕ್ಕಳ ಭವಿಷ್ಯದ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ಒಂದ್ಸಲ ಜನ ಯಾಕೆ ಆತ್ಮಹತ್ಯೆ ಮಾಡ್ಕೋತಾರೆ ಅಂತ ಮಾತಾಡ್ತಾ ಇದ್ರು. ನೀನು ಸ್ವಲ್ಪ ಸಮಾಧಾನ ಹೇಳಬೇಕಿತ್ತು. ಏನು ಹೇಳಿದ್ರು, ಅವರು ಅವ್ರ ಲೋಕದಲ್ಲಿ ಇರ್ತಾರೆ. ಸರ್, ಒಂದು ಕೆಲಸ ಮಾಡಿದ್ರೆ ಹೇಗೆ? ಏನು? ನಾಲ್ಕು ದಿನ ಎಲ್ಲಾದರೂ ನೇಚರ್ ಮಧ್ಯೆ ಇದ್ರೆ ಸರಿ ಹೋಗ್ಬೋದು. ಯಾಕೆ ಪದ್ಮ ಮೇಡಮ್ ವಿದ್ಯಾಧರ ಟ್ರಿಪ್ ಥರ ಹೋಗಿ ಬರಬಾರ್ದು? ಸರಿ, ಹಾಗೆ ಮಾಡು. ಹೇಳಿ ಅತ್ತಿಗೆ. ಸುಮತಿ, ನಾನು ನಿಮ್ಮಣ್ಣ ಇವತ್ತು ರಾತ್ರಿ ಸಕಲೇಶ್ಪುರಕ್ಕೆ ಹೊರಟಿದ್ದೀವಿ. ಸಕಲೇಶ್ಪುರಕ್ಕ? ಇವತ್ತೇನಾ? ಏನದಕ್ಕೆ ಇದು ದಿಢೀರಂತ ಟೂರು? ಏನಿಲ್ಲ, ಸುಮ್ಮನೆ. ಅದು ನಿಮ್ಮಣ್ಣ ತುಂಬ ಡಲ್ಲಾಗಿದ್ದಾರಲ್ಲ ಸುಮತಿ, ಅವರು ಸ್ವಲ್ಪ ಖುಷಿ ಪಡಲಿ ಅಂತ ಅಷ್ಟೆ. ಹೋಗೋದು ಹೋಗ್ತೀರಾ? ಒಂದು ನಾಲ್ಕು ದಿನ ಇದ್ಬಿಟ್ಟು ಬನ್ನಿ, ಚಳಿ ಬೇರೆ ಇರುತ್ತೆ. ಅದಕ್ಕೆ ರೋಹನ್ನ ಮಾತ್ರ ಕರ್ಕೊಂಡು ಹೋಗ್ಬೇಡಿ, ಕಬಾಬ್ ಮೇ ಹಡ್ಡಿ ಥರ. ಅವನ್ ಹೇಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ ಸುಮತಿ, ಸ್ಕೂಲ್ ಇದೆಯಲ್ಲ. ನಾನು ಬರೋ ಹೊತ್ತಿಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿರ್ತೀಯಾ? ಓಕೆ ಅದಕ್ಕೆ, ನಾನೆಲ್ಲ ರೆಡಿ ಮಾಡಿರ್ತೀನಿ. ಓಕೆ. ಏನಂದ್ರು ಹರಿಣಿರಾವ್?
ದೇವಕಿ ನಡ್ಕೊಳ್ತಿರೋ ರೀತಿ ಅವರಿಗೂ ಇಷ್ಟ ಆಗಲಿಲ್ಲ. ದೇವಕಿ ಹೀಗೆ ಮಾಡಬಾರ್ದು ಅಂತಲೇ ಹೇಳಿದರು. ಹಾಗಾದರೆ ಸಮಯ ಬಂದಾಗ ಬಂದು ಸಾಕ್ಷಿ ಹೇಳ್ತಾರಂತ? ಇದು ನನ್ನ ಡ್ಯೂಟಿ ಅಂದರು. ಅವರ ವೃತ್ತಿ ಬಗ್ಗೆ ಅವರಿಗೆ ಗೌರವ ಇರಲ್ವಾ? ಅವರೇ ಮಾಡಿಸಿದಲ್ವಾ? ನೀವು ಯಾವಾಗ ಬೇಕಾದರೂ ಕರೀರಿ, ಬಂದು ಸಾಕ್ಷಿ ಹೇಳ್ತೀನಿ ಅಂದರು. ಅಪ್ಪ, ನನಗಿವತ್ತು ಸಮಾಧಾನ ಆಯಿತು. ಹರಿಣಿ ರಾವ್ ಒಪ್ಕೊಂಡ್ರೆ ಈ ಕೇಸ್ ಅರ್ಧ ಗೆದ್ದ ಹಾಗೆ. ನಾವು ಸುಧಾಕರ್ ಡಾಕ್ಯುಮೆಂಟ್ಸ್ನ ನಾಶ ಮಾಡ್ಬೋದು, ಆದರೆ ಡಾಕ್ಟರ್ ಹೇಳಿದ್ದನ್ನ ಇಲ್ಲ ಅಂತ ಪ್ರೂವ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಹಾಗೇನಾದರೂ ಮಾಡಿದ್ರೆ ಡಿ ಎನ್ ಎ ಟೆಸ್ಟ್ ಇದ್ದೇ ಇದೆಯಲ್ಲ. ಅಲ್ಲ ಗಿರಿಜಕ್ಕ, ಹಾಗೆಲ್ಲ ಡಿ ಎನ್ ಎ ಟೆಸ್ಟ್ಗೆ ಕೋರ್ಟ್ ಒಪ್ಪಿಗೆ ಕೊಡತ್ತಾ? ಅಲ್ಲ ಯಶು, ಡಾಕ್ಟರ್ ಹರಿಣಿ ರಾವ್ ದೇವಕಿನ ನಾನೇ ಬಾಡಿಗೆ ತಾಯಿ ಆಗೋ ಹಾಗೆ ಮಾಡಿದ್ದು ಅಂತ ಹೇಳಿದ್ರೆ ಕೋರ್ಟ್ ನಮ್ಮ ಕಡೆ ತೀರ್ಪು ಕೊಡಲೇಬೇಕು. ಅವ್ರ ಲಾಯರ್ ಅದು ಅಲ್ವೇ ಅಲ್ಲ ಅಂತ ಹೇಳಿದ್ರು ಅಂತ ಇಟ್ಕೋ, ಆಗ ಕೋರ್ಟ್ ಡಿ ಎನ್ ಎ ಟೆಸ್ಟ್ಗೆ ಆರ್ಡರ್ ಮಾಡೇ ಮಾಡತ್ತೆ. ಹಾಗಾದರೆ ದೇವಕಿ ಖಂಡಿತ ಸಿಕ್ಕಾಕೋತಾಳೆ. ಸದ್ಯ ಡಾಕ್ಟರ್ ಹರಿಣಿ ರಾವ್ ಒಬ್ರು ಇಲ್ಲದೆ ಇದ್ದಿದ್ರೆ ನಮ್ಮ ಕತೆ ಏನಾಗ್ತಿತ್ತು ಹೇಳು? ನಾವೇನು ಬಾಯಿ ಬಿಡೋ ಹಾಗೆ ಇರಲಿಲ್ಲ. ರಘು, ಡಾಕ್ಟರ್ ಹರಿಣಿ ರಾವ್ ಜೊತೆ ಯಾವಾಗಲೂ ಒಳ್ಳೆ ಕಾಂಟ್ಯಾಕ್ಟ್ ಅಲ್ಲೇ ಇರು. ಎಷ್ಟೇ ಆದರೂ ಅವ್ರು ನನ್ನ ಡಾಕ್ಟರ್ ಅಲ್ವಾ, ಅವ್ರಿಗೆ ನನ್ನ ಬಗ್ಗೆ ತುಂಬ ವಿಶ್ವಾಸ ಇದೆ. ಅದು ಅಲ್ಲದೆ ಸುಮತಿ ಹತ್ರ ಮಾತಾಡಿದ್ದೀನಿ, ದೇವ್ಕಿ ಮನ ಒಲಿಸಿ ಮಗುನ ಒಪ್ಸೋ ಹಾಗೆ ಮಾಡು ಅಂದಿದ್ದೀನಿ. ಅವಳು ಪ್ರಯತ್ನ ಮಾಡ್ತಾಳೆ. ಅಕ್ಕ, ಸುಮ್ಮನೆ ಅವಳಾಕಿ ಗಲಾಟೆ ಸಿಗಾಕ್ಸ್ಯ? ಅದರಲ್ಲಿ ತಪ್ಪೇನಿದೆ ಚೇತು? ಮಗು ಸಿಕ್ಕಿದ್ರೆ ಎಲ್ಲರ ದ್ವೇಷನೂ ಕಳೆಯುತ್ತಲ್ವಾ? ಮಕ್ಕಳನ್ನ ಕಳ್ಕೊಳ್ಳೋ ಸಂಕಟ ನಿನಗೆ ಅರ್ಥ ಆಗಲ್ಲ ಬಿಡು. ಹಾಗಿದ್ರೆ ಮಗು ಸಿಕ್ಕಿದ್ರೆ ಸಂಬಂಧ ಸರಿ ಹೋಗುತ್ತಾ? ನಮ್ಮ ಮದುವೆ ನಡೆಯುತ್ತೆ? ಖಂಡಿತ ನಡೆಯುತ್ತೆ. ಅಕ್ಕ ನೀನು ಹೇಳಕ್ಕ, ಮಗು ಸಿಕ್ಕಿದ್ರೆ ನಮ್ಮ ಮದುವೆ ನಡೆಯುತ್ತಾ? ಹೇಳಕ್ಕ, ಯಾಕೆ ಮೌನ? ಅಂದರೆ ಮದುವೆ ಆಗಲ್ಲ ಅಂತ ತಾನೆ? ಹೌದು, ಯಾವುದೇ ಕಾರಣಕ್ಕೂ ನಿಮ್ಮ ಮದುವೆ ಸಾಧ್ಯ ಇಲ್ಲ. ಯಶು, ಹುಡುಗಾಟ ಆಡ್ತಾ ಇದೀಯಾ? ಯಾಕೆ ಮದುವೆ ಆಗಬಾರ್ದು? ಕಾರಣ ಅವತ್ತೇ ಹೇಳಿದ್ದೀನಲ್ಲ ರಘು, ಆಗಬಾರ್ದು ಅಂದರೆ ಆಗಬಾರ್ದು ಅಷ್ಟೆ. ಈಗಾಗಲೇ ಆಗಿದ್ರೆ ಎಂಗೇಜ್ಮೆಂಟ್ ಅಂದರೆ ಮಾನಸಿಕವಾಗಿ ಮದುವೆ ಆದಾಗೆ ಅಲ್ವಾ? ಮಾನಸಿಕವಾಗಿ ನಡೆಯೋದೆಲ್ಲ ನಿಜ ಆಗಲ್ಲ ಚೇತು. ಮದುವೆ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಮೊದಲು ನಮ್ಮ ಮಗು. ಯಶು, ಇದು ತುಂಬ ಅತಿ ಆಯಿತು. ನಿನ್ನ ಘನತೆಗೆ ಇದು ಸರಿಯಲ್ಲ. ರಘು, ಮಗು ಮುಂದೆ ನನಗೆ ಬೇರೆ ಯಾವ ಘನತೆಯನ್ನೂ ಕಾಣ್ತಿಲ್ಲ. ಹರಿಣಿ ರಾವ್ ಮಾತು ಕೇಳಿದ ಮೇಲಿಂದ ನನಗೆ ನಿಜವಾಗ್ಲೂ ಸಮಾಧಾನ ಆಗಿದೆ. ದಯವಿಟ್ಟು ಆ ಮೂಡ್ ಹಾಳು ಮಾಡಬೇಡ ಪ್ಲೀಸ್. ಅದ್ರ ಬಗ್ಗೆ ಗಮನ ಕೊಡು.